ನಮಸ್ಕಾರ. ಇವತ್ತು ಮಂಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದವರು ಯಾರೆಲ್ಲ ಇದ್ದೀರಿ, ಪತ್ರಕರ್ತರಿರ್ಬೋದು, ಅದರ ಉದ್ಘಾಟಕರು ಇರ್ಬೋದು, ಫೋಟೋಗ್ರಾಫರ್ ಅವರು ಇರ್ಬೋದು, ಪೇಪರ್ ರಿಪೋರ್ಟ್, ಎಲ್ಲರಿಗೂ ಒಂದೇ ಮಾತದೆ ನಮಸ್ಕಾರ. ನಾನು ಭಾಷಣ ಮಾಡಿ ಅಭ್ಯಾಸ ಇರೋಣ ಅಂತ ಭಾಷಣ ಮಾಡಿ ಗೊತ್ತೂ ಇಲ್ಲ. ನನ್ನ ಅನುಭವವನ್ನು ಹಂಚಿಕೊಡ್ಬೇಕಂತ ಹೇಳಿದ್ದಕ್ಕೋಸ್ಕರ ನಿಮ್ಮ ಎದುರು ನಿಂತಿದ್ದೇನೆ. ಒಂದು 25-28 ವರ್ಷಕ್ಕೆ ಮೊದಲು ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ನನ್ನ 800 ಕಾರ್ನಲ್ಲಿ 12 ಮಕ್ಕಳನ್ನು, ಒಂದು ಟೀಚರ್ನ, ಒಂದು ಟೆಂಪ್ ಆಕ್ಸಿಡೆಂಟ್ ಆದವಾಗ ಹಾಕೊಂಡು ಬೆಳ್ತಂಗಡಿ ಗವರ್ಮೆಂಟ್ ಆಸ್ಪತ್ರೆ ಬಂದವಾಗ ಒನ್ ಮ್ಯಾನ್ ಆಂಬ್ಯುಲೆನ್ಸ್ ಅಂತ ಹೆಸರು ಕೊಟ್ಟವರು. ಪೇಪರ್ಗೆ ಫೋಟೋ ಹಾಕಿ ಒಂದು ರಂಗಿ ಒಂದು ಶರ್ಟ್ ಇಟ್ಕೊಂಡು ಮಕ್ಕಳನ್ನು ತಂದಿದ್ದೆ. ಆ ಮಕ್ಕಳನ್ನು ಅಡ್ಮಿಟ್ ಮಾಡಿದ್ದೆ. ಅವ್ರು ಹೊರಗೆ ಬಂದು ನನ್ನ ಫೋಟೋ ಪೇಪರ್ ಸ್ಟೇಟ್ಮೆಂಟ್ ಹಾಕಿದ್ದಾರೆ. ಬಟ್ ಇದು ಪೇಪರ್ ಅಲ್ಲಿ ಬರ್ತದೆ, ನಮ್ಮ ಹೆಸರು ಬರ್ತದೆ, ಫೋಟೋ ಬರ್ತದೆ ಅಂತ ಹೇಳುವಂತ ಆವಾಗ ಅಂತ ಒಂದು ಇದಿಲ್ಲ, ಜ್ಞಾನ, ಒಂದು ಸಂತೋಷ ಏನಿಲ್ಲ. ನಾವು ಈ ಕೆಲಸ ಮಾಡಿದ್ದೇವೆ ಅಂತ ಹೇಳುವಂಥದ್ದು ಮಾತ್ರ ಸಂತೋಷ ಇತ್ತು. ಯಾವತ್ತು ಈ ಆಕ್ಸಿಡೆಂಟ್ ಮಾಡಿ ಆದವಾಗ ಯಾರನ್ನು ತಗೊಂಡೋಗಿ ಆಸ್ಪತ್ರೆ ಆಗ್ತೇವೆ. ಸುಮಾರು ಜನ ಈಗ ಪತ್ರಿಕಾ ಉದ್ಯಮದವರು ಕೇಳ್ತಾರೆ, ನೀವು ಪೇಷಂಟನ್ನು ಆಸ್ಪತ್ರೆಗೆ ತಗೊಂಡೋಗೋ ಫೋಟೋ ಉಂಟು ಅಂತ ಹೇಳಿ. ನಾನಲ್ಲಿ ಪೋಸ್ ಕೊಡ್ಲಿಕ್ಕೆ, ಫೋಟೋ ತೆಗಿಸ್ಲಿಕ್ಕೆ, ಸಂತೋಷ ಪಡ್ಲಿಕ್ಕೆ ಪಬ್ಲಿಸಿಟಿಗೆ ಹೋಗುದಲ್ಲ. ನನ್ನಂತ ಒಂದು ಜೀವ ಅಲ್ಲಿ ಫಿಟ್ ಆಗಿದೆ. ಡಾಕ್ಟರ್ ಇರ್ತಾರೆ, ಅರ್ಧ ಗಂಟೆ ಮೊದಲು ತಂದಿದ್ರೆ ಅವ್ರು ಉಳಿತಾ ಇತ್ತು, ಈಗ ಅವ್ರು ತೀರೋದ್ರು ಅಂತ. ಅದಕ್ಕೆ ಎಷ್ಟು ಬೇಗ ಆಸ್ಪತ್ರೆಗೆ ತಲುಪಿಸ್ಲಿಕ್ಕಾಗುತ್ತೆ. ಅಲ್ಲದೆ ಆವತ್ತಿನ ಪರಿಸ್ಥಿತಿಯಲ್ಲಿ ಆಂಬ್ಯುಲೆನ್ಸ್ ಎಲ್ಲಿ ಇಲ್ಲ. ಯಾವ್ದಾದ್ರು ಪ್ರೈವೇಟ್ ಕಾರಲ್ಲಿ ಆಗಲಿ, ಯಾವ್ದಾದ್ರು ಹೋಗೋ ವೆಹಿಕಲ್ಸ್ ಅಲ್ಲಿ ಆಗಲಿ ಹಾಕೊಂಡೋಗಿ ಆಸ್ಪತ್ರೆ ಅಡ್ಮಿಟ್ ಮಾಡೋದು ಅಂತ ಪರಿಸ್ಥಿತಿ ಇತ್ತು. ಆದರೆ ಈ ಕಷ್ಟ ಬರ್ತದೆ ಅಂತೇಳಿ ನಾವು ಯಾವತ್ತೂ ಹಿಂಜರಿಗಿದವರಲ್ಲ. 1989 ಬಳ್ಳಾರಿಯಿಂದ ಒಂದು ಬಸ್ಸು ಚಾರ್ಮಾಡಿ ಘಾಟಿಯಲ್ಲಿ ಅಪಘಾತಕ್ಕೀಡಾಯಿತು. 5 ಜನ ತೀರೋದ್ರು, 45 ಜನರಿಗೆ ಪೆಟ್ಟಾಯಿತು. ಅಲ್ಲಿಂದ ಬಂದದ್ದನ್ನು ಇಲ್ಲಿಂದ ಹೋದ ಒಂದು ಲಾರಿಯನ್ನು ತಿರುಗಿಸ್ಕೊಂಡು ಬಂದು ಹೇಳಿದ್ದೆ, ಅಲ್ಲಿ ಒಂದು ಬಸ್ ಬಿದ್ದಿದೆ ಅಂತೇಳಿ. ರೋಡಲ್ಲಿ ಬರೋರಿಗೆ ಹೋಗ್ಲಿಕ್ಕೆ ಒಬ್ಬರಿಗೆ ಯಾರಿಗೆ ಗೊತ್ತಾಗಿ ಮತ್ತೆ ನಾವು ಇಲ್ಲಿಂದ ಒಂದು 5-6 ಜನ ಕರ್ಕೊಂಡು ಹೋಗಿ ಅಲ್ಲಿ ಲಾರಿ ಅಡ್ಡ ಇಟ್ಟದ್ದು ರೋಡಿಗೆ, ಬರೋ ಹೋಗೋರು ರೋಡಿಗೆ ಅಡ್ಡ ಇಟ್ಟು ಎಲ್ಲರನ್ನು ಹೊಂಡಕ್ಕೆ ಇಳಿಸಿದ್ದು. ಒಂದೊಂದು ಹುಟ್ಟ ಲುಂಗಿಯನ್ನೇ ಬಿಚ್ಚಿ ಕೆಳಗೆ ಹಾಕಿ ಒಬ್ಬೊಬ್ಬರನ್ನು ಹಾಕಿ 4-4 ಜನ ಇದ್ದು ಕ್ರಾಸ್ ಹಾಕಿ ರೋಡಿಂದ ಮೇಲೆ ಹತ್ಕೊಂಡು ಬಂದು ಎಲ್ಲರನ್ನು ಹೋಗುವ ಗಾಡಿಯಲ್ಲಿ, ಇದು ಎಂದದು ತರಕಾರಿ ಹೋಗೋ ಗಾಡಿಯಲ್ಲಿ, ಬೇರೆ ಗಾಡಿಯಲ್ಲಿ 4-4 ಜನರನ್ನು ಹಾಕಿ ಬೆಳ್ತಂಗಡಿ ಗವರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿತ್ತು. ಆವತ್ತು ಗಗನ್ದೀಪ್ ಅಂತೇಳಿ ASP ಅವರು ಪುತ್ತೂರಲ್ಲಿ ASP ಆಗಿದ್ದರು, ಕೆಂಪ SP ಇದ್ರು ಮಂಗಳೂರಲ್ಲಿ, ರೇವನ್ಸ್ ಇದ್ದ DIG ಇದ್ರು. ಇವರೆಲ್ಲ ಆಫೀಸರ್ಸ್ ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಬಂದಿದ್ದಾರೆ. ಆವಾಗ ನಾವು ಇವರನ್ನೆಲ್ಲ ಆಸ್ಪತ್ರೆಗೆ ಹಾಕಿ 5 ಜನ ಸೀರಿಯಸ್ ಇದ್ದವರನ್ನು ವಸಂತ ಬಂಗೇರಿ ML ಇದ್ರು, ಅವ್ರ ಹತ್ರ ಹೇಳಿ ಗವರ್ಮೆಂಟ್ ಬಸ್ ತರಿಸಿ ಆ ಬಸ್ಸಲ್ಲಿ ಮಂಗಳೂರು ಆಸ್ಪತ್ರೆಗೆ ಕಳಿಸಿದ್ದಾರೆ. ಇದೆಲ್ಲ ಆಗಿ ನಾವು ರಿಟರ್ನ್ ಬೆಳ್ತಂಗಡಿಯಿಂದ ಚಾರ್ಮಾಡಿಗೆ ಹೋಗ್ಲಿಕ್ಕೆ ಬಸ್ ಲಾರಿ ಒಳಗೆ ಕೂತ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಇವರೆಲ್ಲ ಹೇತಿದ್ರು, ಏನೆಲ್ಲ ಆಗಿತ್ತು ಇವರದ್ದು, ಅದರಲ್ಲಿ ನಮ್ಮ ಕೈ ಕಾಲು ಬಟ್ಟೆಯಲ್ಲಿ ಆಗಿದೆ. ಆದ್ರೂ ನಾವು ನನ್ನ 3 ಜನ ಕೆಲಸಗಾರರು ಇಷ್ಟು ಬಂದು ಒಬ್ಬರಿದ್ರು, ಅದು ತೀರೋದು. ನಾವೆಲ್ಲ ಚಾರ್ಮಾಡಿ ಹೋಗಿ ಸ್ನಾನ ಮಾಡಿ ಮತ್ತೆ ಗಾಡಿ ಹತ್ರ ಹೋಗಿ ಈ ಹೆಣ 5 ಜನ ಇದ್ದದ್ದನ್ನು ರೋಡಲ್ಲಿ ಲಾರಿ ನಿಲ್ಲಿಸಿ ಅದಕ್ಕೆ ರೋಪ್ ಹಾಕಿ ಕಟ್ಟಿ ಅದನ್ನು 105 ಫೀಟ್ ಹೊಂಡದಲ್ಲಿ ಮತ್ತೆ ಈ ಹೆಣವನ್ನೆಲ್ಲ ಎತ್ತಿ ಸ್ಟೇಡ್ ಮಾಡಿದ್ದು. 5 ಹೆಣ ಅದರ ಅಡಿಯಲ್ಲಿ ಇತ್ತು. ಇದು ನಿಮ್ಮ ಹತ್ರ ನಾನು ಮಾಡಿದ್ದೇನೆ ಅಂತ ಹೇಳುವಂತೂ ನನ್ನನ್ನು ಕೊಚ್ಚಿಕೊಳ್ಳಿಕ್ಕೆ, ನನ್ನನ್ನು ಇದೇ ಹೇಳಲಿಕ್ಕೆ ಹೇಳುವುದಲ್ಲ. ಇಂಥ ಕಷ್ಟ ಸಿಕ್ಕಿದ್ರೆ ಅದು ಮಾಡುವಾಗ ನಮಗೆ ಬಹಳ ಸಂತೋಷ ಆಗುತ್ತೆ. ಯಾಕೆಂತ ಹೇಳಿದ್ರೆ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಿದ್ದೊಂದು ಹೆಮ್ಮೆ ನಮ್ಮ ಹತ್ರ ಇರುತ್ತೆ. ಅವಾಗ ಹೇಳಿದ್ರೆ ಟ್ರಕ್ ಚಾಲಕರನ್ನು ಉಳಿಸುವ ಸಂದರ್ಭದಲ್ಲಿ ತಾಯಿ ಹೇಳಿದ್ರು ಅಂತ ಹೇಳಿ, ಜಾವಳ ಕೊಟ್ಟಿಗೆ ಹತ್ರ ಜಾವಳ ಸಿಂಡಿಕೇಟ್ ಬ್ಯಾಂಕ್ ಅಂತ ಇದೆ, ಅಲ್ಲಿ ಅವರ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ರು ಒಬ್ರು. ಅವರ ಮಗ 3 ಸಲ PUC ಫೈಲ್ ಆದ. ಅವನಿಗೆ ಇನ್ನು ವಿದ್ಯಾಭ್ಯಾಸ ಬೇಡ ಅಂತೇಳಿ ಅವರ ಮನೆಯನ್ನೇ ಅವರು ಆ ಬ್ಯಾಂಕಿಗೆ ಸಾಲ ಆಗಿಟ್ಟು ಒಂದು ಟ್ರಕ್ ತಗೊಂಡು ಹೋಗೋದು. ಅವರು ಚಿಕ್ಕಮಗಳೂರಲ್ಲಿ ಬಾಡಿ ಇಟ್ಟು ಇವನಿಗೆ ಉದ್ಯೋಗ ಆಗಲಿ ಅಂತೇಳಿ. ಇವರು ಹೋಗುವಾಗ ಚಾರ್ಮಾಡಿ ಘಾಟಿಯಲ್ಲಿ ಅಪಘಾತಕ್ಕೀಡಾಯಿತು ಟ್ರಕ್. ಇಬ್ಬರು ಕೆಳಗೆ ಬಿದ್ದರು. ಕಕ್ಕಿಂಜೇನು ಒಬ್ಬ ಡ್ರೈವರ್ ಅನ್ನಿ ಅಂತೇಳಿ ಟಿಂಬರ್ದಲ್ಲಿ ಒಂದು ಖಾಲಿ ಗಾಡಿ ಅವನು ಹೋಗಿ ತಿರುಗಿಸ್ಕೊಂಡು ಬಂದ. ಅಲ್ಲಿ ಒಂದು ಟ್ರಕ್ ಬಿದ್ದಿದೆ, ಇಬ್ಬರು ತೀರೋಗಿದ್ದಾರೆ, ರೋಡ್ ಬ್ಲಾಕ್ ಇದೆ ಅಂತ. ಅಲ್ಲಿ ಒಂದು ಜೀಪ್ನವನಿಗೆ ಫೋನ್ ಮಾಡಿದ್ದ, ನಾನು ಪ್ಲೇಸಿಗೆ ಹೋದೆ. ನಾನಲ್ಲಿ ಹೋಗುವಾಗ ಜೀಪ್ನವನಲ್ಲಿ ಬಂದಿದ್ದಾನೆ, ಲ್ಯಾಂಡ್ ಫೋನ್, ಆವಾಗ ಮೊಬೈಲ್ ಇಲ್ಲ. ಅವನು ಇವರನ್ನಿಬ್ಬರನ್ನ ಎತ್ಕೊಂಡು ಹಾಕಿದೆ. ಇವರು ಒಂದು ಬ್ಯಾಗ್ ಇತ್ತು, ಅದನ್ನು ಕೈಯಲ್ಲಿ ಇಲ್ಲಿ ಕೆಳಗೆ ಜೀಪಲ್ಲಿ ಇಟ್ಕೊಂಡೆ, ನೀವು ಟ್ರಕ್ ಎತ್ತಿ ಸೈಡ್ ಮಾಡಿ ಹೋಗಿ ಅಂತ ಕಳಿಸಿದವ್ರೆ. ನಾನು ಇವರನ್ನು ತಗೊಂಡು ಬಂದೆ ಬೆಳ್ತಂಗಡಿ ಗವರ್ಮೆಂಟ್ ಆಸ್ಪತ್ರೆಗೆ. ಅಲ್ಲಿ ಬರುವಾಗ PG ಭಟ್ರು ಡಾಕ್ಟರ್ ಇದ್ರು. ಅವ್ರು ಹೇಳಿದ್ರು, ಇವರು ಅನ್ಕಾನ್ಸಿಯಸ್ ಆಗಿದ್ದಾರೆ, ಇವರು ಕುಡಿದಾಗಿದ್ದ, ತಲೆಗೆ ಪೆಟ್ಟಾಗಿ ಆಗಿದ್ದ, ಏನೋ ನನಗೆ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇವರನ್ನು ಮಂಗಳೂರು ತಗೊಂಡು ಹೋಗ್ಬೇಕು ಅಂತ. ಯಾವುದ್ರಲ್ಲಿ ತಗೊಂಡು ಹೋಗುದು? ಆಂಬ್ಯುಲೆನ್ಸ್ ಇಲ್ಲ, ಬಾಡಿಗೆಗೂ ಇಲ್ಲ, ಅಲ್ಲಿ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಇಲ್ಲ. ಅಲ್ಲೊಂದು ವಾಸ್ಪೂಜಾರಿ ಅಂತ ಒಂದು ಅಂಬಾಸಡರ್ ಕಾರು ಡೈಲಿ ಮಂಗಳೂರಿಗೆ ಟೂರಿಸ್ಟ್ ಹೊಡಿತಾ ಇದ್ರು. ಅವ್ರನ್ನ ಹೋಗಿ ಎಬ್ಬಿಸಿ 4 ಗಂಟೆಗೆ ಕಾರಲ್ಲಿ ಹಾಕೊಂಡು ಮಂಗಳೂರು ವೆನ್ಲಾಕ್ ಆಸ್ಪತ್ರೆ ಬಂದು ಬೆಳಗ್ಗೆ 5:30 ಗಂಟೆ ಆಯಿತು. ಅವ್ರ ಒಳಗೆ ಸ್ಕ್ಯಾನಿಂಗ್ ಮಾಡಲಿದ್ದು ಮಧ್ಯಾಹ್ನ 11 ಗಂಟೆ ಆಗೋದು ಹಾಗೆ ಬಂದು ಹೇಳಿದ್ರು ಅನ್ಕಾನ್ಸಿಯಸ್ಸಾಗಿದ್ದಾರೆ, ಅಡ್ಮಿಟ್ ಮಾಡ್ತೇವೆ. ಕಾನ್ಸಿಯಸ್ ಬಂದ ಮೇಲೆ ಎಲ್ಲ ಕೆಲಸ ಮಾಡ್ಬೋದು, ಅಷ್ಟವರೆಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಇವರು ಯಾರಿಗೆ ತಿಳಿಸೋದು? ಇವರು ಯಾರು? ಈ ಟ್ರಕ್ ತಗೊಂಡು ಹೋಗೋರು ಯಾರಂತ ಯಾರಿಗೂ ಗೊತ್ತಿಲ್ಲ. ಮತ್ತೆ ಈಗದಷ್ಟು ಟೆಕ್ನಿಕಲ್ ವಿದ್ಯಾಭ್ಯಾಸ ಏನಿಲ್ಲಲ್ಲ. ಮತ್ತೆ ಐಡಿಯಾ ಹೋಯ್ತು, ಅರವಿಂದ್ ಶೋರೂಮಲ್ಲಿ ಡೆಲಿವರಿ ತಗೊಂಡಿದ್ದಾರಲ್ಲ, ಅಲ್ಲಿ ಅಡ್ರೆಸ್ ತಿಕ್ಬೋದು ಅಂತ ಅಲ್ಲಿ ಕೇಳಿದ್ದು, ಅವ್ರು ಅಡ್ರೆಸ್ ಕೊಟ್ಟರು. ಇದೆಲ್ಲ ಆಗುವಾಗ ಸಾಯಂಕಾಲ ಮಧ್ಯಾಹ್ನ 2 ಗಂಟೆ ಆಯಿತು. ಒಬ್ಬನನ್ನು ಚಿಕ್ಕಮಗಳೂರಿಗೆ ಕಳಿಸಿದ್ದು, ಬಸ್ಸಲ್ಲಿ, ಕಾರ್ ಮಾಡಿ ಕಳಿಸಲಿಲ್ಲ. 53,000 ರೂಪಾಯಿ ಸೂಟ್ ಕೇಸಲ್ಲಿ ಇತ್ತು ಇವ್ರದ್ದು. ಆವಾಗ 1989ರಲ್ಲಿ 53,000 ರೂಪಾಯಿ ಸೂಟ್ ಕೇಸಲ್ಲಿ ಉಂಟು. ಅದರದ್ದೊಂದು ರೂಪಾಯಿ ತೆಗೀಲಿಲ್ಲ. ನಾನು ಹಣ ಕೊಟ್ಟು ಬಂದು ಕಳಿಸಿದೆ ಚಿಕ್ಕಮಗಳೂರು. ಅವನಲ್ಲಿ ಅವರನ್ನೆಲ್ಲ ಹುಡುಕಿ ಹಿಡಿದು ಅವರನ್ನೆಲ್ಲ ಮನೆಯವ್ರನ್ನ ಇದು ಮಾಡುವಾಗ ರಾತ್ರಿ 12 ಗಂಟೆ ಆಯಿತು. ಮರುದಿವಸ ಬೆಳಗ್ಗೆ ಬಸ್ಸಲ್ಲಿ ಬಂದರು. ಇಲ್ಲಿ ಬರುವಾಗ 12 ಗಂಟೆ ಮಧ್ಯಾಹ್ನ. ನಿನ್ನೆ ಬೆಳಗ್ಗೆ ಬಂದವರು ಇವತ್ತು ಮಧ್ಯಾಹ್ನ 12 ಗಂಟೆ ಆಯಿತು. ನಮ್ಮ ಪರಿಸ್ಥಿತಿ, ಇಬ್ಬರು ಇದ್ದೇವೆ ನಾವು ಇಲ್ಲಿ. ಸ್ಥಾನ ಇಲ್ಲ, ಊಟ ಇಲ್ಲ, ಮಲಗಿಲ್ಲ, ಏನಿಲ್ಲ. ಊಟ ಹೋಟ್ಲಲ್ಲಿ ಸಿಕ್ಕದಲ್ಲಿ, ತಾಜ್ಮಹಲಲ್ಲಿ ಸಿಗ್ತಾ ಇತ್ತು. ಏನು ಮಾಡಿದ್ವಿ, 12 ಗಂಟೆ ಬಂದವಾಗ ಎಲ್ಲ ಇವರ ಹತ್ರ ಹೇಳಿ ನಾವು ಹೊರಡುವಾಗ ಇವರು ಕೂಗ್ಲಿಕ್ಕೆ ಶುರು ಮಾಡಿದರು. ಇವರು ಸಂಬಂಧಿಕರು ಯಾರು ಬರಲಿಲ್ಲ, 2 ಮಕ್ಕಳು, ಒಂದು ತಾಯಿ ಮಾತ್ರ. ಅದರಲ್ಲಿ ಒಬ್ಬ ಮಗ ಇದ್ದಾನೆ, ಈಗ ಮಂಗಳೂರು BMW ಶೋರೂಮಲ್ಲಿ ಫೋನ್ ಮ್ಯಾನ್ ಆಗಿದ್ದಾನೆ. ಮೊದಲು ಇಲ್ಲಿ ರೊನಾಲ್ಡ್ ಶೋರೂಮಲ್ಲಿ ಇದ್ದ, ಈಗ ಅಲ್ಲಿದ್ದಾನೆ. ಮೊನ್ನೆನೂ ಬಂದು ಮಾತಾಡ್ಕೊಂಡು ಹೋದ. ಏನು ಮಾಡೋದಂತೆ ಮತ್ತೆ ಆವತ್ತು ಇವ್ರ ಹತ್ರ ರಾತ್ರಿ ಎಲ್ಲ ನಿಂತು, ಮರುದಿವಸ ಬೆಳಗ್ಗೆ ಆಗುವಾಗ ಈ ಹಣ ಎಲ್ಲ ಇವ್ರ ಹತ್ರ ಕೊಟ್ಟು ನಾವು ನಮ್ಮ ಊರಿಗೆ ಹೋಗಿ ಇವರ ಟ್ರಕ್ಕಲ್ಲಿ ಹೊಂಡದಲ್ಲಿ ಇದ್ದದನ್ನು ತೆಗೆದು ಪೊಲೀಸ್ ಸ್ಟೇಷನಲ್ಲಿ ಇಟ್ಟು ನಾವು ನಮ್ಮ ಕೆಲಸ ಇತ್ತು. ಮತ್ತೆ ಇಲ್ಲಿ ಎಂಕ್ವೈರಿ ಮಾಡಲಿಕ್ಕೆ ನಾವು ಬರಲಿಲ್ಲ ಆಸ್ಪತ್ರೆಯಲ್ಲಿ. ಅವರು 15 ದಿವಸದ ನಂತರ ಇವರು ಊರಿಗೆ ಹೋಗುವಾಗ, ಕಾರ್ ಮಾಡಿಕೊಂಡು ಹುಷಾರಾಗಿ ಊರಿಗೆ ಹೋಗುವಾಗ, ಸ್ವಲ್ಪ ಅನ್ನ ಬರೆದಂದ್ರೆ ನಮ್ಮ ತಾಯಿ ಕಾಲಡಿಯಲ್ಲಿ ಇಟ್ಟು, ನಿಮ್ಮ ಮಗ ನಮ್ಮ ಮಾಂಗಲ್ಯ ಉಳಿಸಿದಂತೆ ಕಣ್ಣೀರು ತೆಗೆದು, ಆ ಕಣ್ಣೀರು ಇವತ್ತಿಗೂ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ನಮ್ಮ ತಾಯಿ ಇದ್ರು, ಅವರಿಗೆ ಅಷ್ಟು ವಿದ್ಯಾಭ್ಯಾಸ ಇಲ್ಲ, ಗದ್ದೆ ಕೆಲಸ ಮಾಡ್ತಿದ್ದ ಅವರು. ನಾವು ಓಟ್ ಮಾಡಿದಂತೆ ನಮ್ಮ ಹತ್ತಿಗೆ ಇದ್ರು. ಅವ್ರು ಹೇಳಿದ್ರು, ನಿನಗೆ ಒಂದು ದಿವಸ ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕೆ ತೊಂದರೆ ಆಗ್ಬೋದು, ಕೋರ್ಟಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ಬೋದು, ಒಂದು ದಿವಸ ಸಾಕ್ಷಿ ಹೇಳ್ಬೇಕಾಗ್ಬೋದು, ಆದರೂ ನಿಮಗೆ ಒಂದು ದಿವಸ ನಿದ್ದೆ ಬಿಟ್ಟರು ಕೂಡ ಈ ಕೆಲಸ, ದೇವರ ಕೆಲಸ ಇದು ಮಾಡಬೇಕು ಮಾಡೋದು ಬೆಂತಟ್ಟಿದ್ದಾರೆ. ಆವತ್ತಿಂದ ಇವತ್ತುವರೆಗೂ 3 ಗಂಟೆ ರಾತ್ರಿ ಆಗಲಿ, 4 ಗಂಟೆ ರಾತ್ರಿ ಆಗಲಿ, ಫೋನ್ ಬಂದ ತಕ್ಷಣ ಅವರನ್ನೆಲ್ಲ ಎತ್ಕೊಂಡು ಬರ್ತೇವೆ ಅಂತೆಲ್ಲ. ಒಂದ್ಸಲ ಅವರನ್ನು ಆಸ್ಪತ್ರೆಗೆ ಹಾಕಿ ರೋಡ್ ಕ್ಲಿಯರ್ ಮಾಡಿಬಿಡ್ತೇವೆ ಅಂತ ಕೆಲಸ ಈಗಲೂ ಮಾಡ್ತಾ ಇದ್ದೇವೆ. ಮೊನ್ನೆ ಒಂದು 6 ತಿಂಗಳ ಮೊದಲು ಒಂದು ಶಿವಮೊಗ್ಗದಿಂದ ಬಂದವ್ರದ್ದು ಕಾರ್ ಆಕ್ಸಿಡೆಂಟ್ ಆಯಿತು. ಸಡನ್ ನಾನು ನನ್ನ ಮಗ ಹೋದಲ್ಲಿ ಕಾರ್ ತಗೊಂಡು ಹೋಗಿ, ಅವಮ್ಮ ಪೆಟ್ಟಾಗಿದೆ. ಅವಮ್ಮನನ್ನು ಎತ್ತಿ ಹಾಕಲಿಕ್ಕೆ ಮುಟ್ಲಿಕ್ಕೆ ಬಿಡೋದಿಲ್ಲ. ಅವಮ್ಮ ಆ ಅಮ್ಮನ ಜೀವ ಮುಟ್ಲಿಕ್ಕೆ ಅಮ್ಮ ಬಿಡೋದಿಲ್ಲ. ನಾ ಹೇಳಿದೆ, ನೋಡಮ್ಮ ಅವನ್ನ, ನೀನು ನನ್ನ ಮಗಳು ಅಲ್ಲದ್ರೆ ನನ್ನ ತಂಗಿ, ನೀನು ನಿನ್ನ ಕೈಯಲ್ಲಿ ನನ್ನ ಗುತ್ತಿಗೆ ಕಟ್ಟಿ ಇಟ್ಕೊ, ನಾ ಎತ್ತಿ ಕಾರಿಗೆ ಹಾಕ್ತೇನೆ, ಅದು ಮಾಡಲಿಲ್ಲ ಅದು ನಿನ್ನ ಎತ್ತಿ ಹಾಕ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಎತ್ತಿ ಹಾಕಿದೆ, ಉಜಿರ ಬೆನಕ ಆಸ್ಪತ್ರೆ ತಂದು ಹಾಕಿದೆ. ನಾವು ಹೋದೆ, ನೀವು ಎಲ್ಲಿ, ಅವರು ಏನು, ನಾವ್ಯಾರು, ಏನು ಅವ್ರ ಹತ್ರ ಅಡ್ರೆಸ್ ಇರಲಿಲ್ಲ. ಆ ಹೆಂಗಸರು 15 ದಿವಸದ ಊರಿಗೆ ಹೋಗಿ ಫೋನ್ ಮಾಡಿ ಕೂಗ್ತಾ ಇದೆ. ಅಣ್ಣ, ನೀವು ಅವತ್ತು ಈ ಮಾತು ಹೇಳಿದ್ರೆ, ಇಂಥ ಮಾತು ಅವ್ರ ರೌಡಲ್ಲಿ ಹೋಗುವರು ಬರೋರು ಏನೇ ತೊಂದರೆ ಆದರು ನಾವು ಹೆಲ್ಪ್ ಮಾಡಿದ್ದೆ. ಅವ್ರು ಬಂದು ಬೆನ್ನು ತಟ್ಟೋದು, ನಮಗೆ ಟೀ ಬೇಡ, ಕಾಫಿ ಬೇಡ, ಇಲ್ಲಿಂದ ಹೋಗಿದ್ದೇವೆ, ನಾವು ಬಂದಿದ್ದೇವೆ, ನಿಮ್ಮ ಹತ್ರ ಒಂದು ಮಾತಾಡಿ ಹೋದ್ರೆ ಸಮಾಧಾನ ಆಗುತ್ತೆ ಅಂತ ಬಂದು, ಅದೇ ನಮಗೆ ಬಹಳ ದೊಡ್ಡ ಪ್ರಶಸ್ತಿ, ಬಹಳ ದೊಡ್ಡ ಸನ್ಮಾನ. ಜಿಲ್ಲಾ ಮಟ್ಟದಲ್ಲಿ ಆಗಲಿ, ಕನ್ನಡ ರಾಜ್ಯದಲ್ಲಿ ಸನ್ಮಾನ ಮಾಡ್ತಾರೆ, ಹಣ ಬರ್ತದೆ, ಇದರಲ್ಲಿ ನಾನು ದೊಡ್ಡ ಅಂತ ಒಂದು ಭಾವನೆ ಇಲ್ಲ. ನಿಮ್ಮಂಥವ್ರದ್ದು ಆಶೀರ್ವಾದ, ನಿಮ್ಮಂಥವ್ರದ್ದು ಪ್ರೀತಿ, ಊಟ ಚೆನ್ನಾಗಿರ್ಲಿ ಇಲ್ಲದೆ ಇರಲಿ, ಟೀ ಚೆನ್ನಾಗಿರ್ಲಿ ಇಲ್ಲ, ಹಸನಪುರ ಹೋಟ್ಲ್ ಅಂತ ಹೇಳಿ ಒಂದು ನಿಯತ್ತಲ್ಲಿ ಬರ್ತಾರೆ. ಆ ಪ್ರೀತಿ ನಾವು ಇರೋವರೆಗೂ ಇರಲಿ. ಈ ಕೆಲಸವನ್ನು ನಮ್ಮ ಹುಡುಗರೀಗ ಸ್ಟೂಡೆಂಟ್ ಇದ್ದಾರೆ, ನಾವು ಯಾಕೆ ಮಾಡಬೇಕು? ಈಗ ಆಕ್ಸಿಡೆಂಟ್ ಆದ ತಕ್ಷಣ ಅಲ್ಲಿ ಹೋಗಿ ಫೋಟೋ ಮಾತ್ರ ತೆಗೆಯುವುದು, ಅವನು ಬ್ಲಡ್ ಹೋಗಿದ್ದ ಸತ್ಯ ಏನಿಲ್ಲ. ಇತ್ತೀಚೆಗೆ ಅಲ್ಲಿ ಸೇದಿ ಕಾಲೇಜ್ ಎದುರಿನಲ್ಲಿ KK ಶಾವಲಂ ಇದ್ದಂಥ ಒಂದು 4F4 ಅಂತ ಒಂದು ಶೋರೂಮ್ ಮಾಡಿದ್ರು ಹಳೆ ಕಾಲದ್ದು. ಅವರು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಫಂಕ್ಷನ್ ಇದ್ದಾವಾಗ ನಾ ಕಾರಲ್ಲಿ ಬಂದೆ, ಅಲ್ಲಿ ಕೂತವ್ರ ಹತ್ರ ಮಾತಾಡ್ತಾ ಇದ್ದಾನೆ. ಡಾಬ್ ಅಂತ ಒಂದು ಶಬ್ದ ಕೇಳಿದ್ರು. ಹೊರಗೆ ಓಡಿ ಬರುವಾಗ ಸೇದಿರಿ ಕಾಲೇಜಿಂದ ಕೆಲಸ ಮಾಡೋದು ಹೆಂಗ್ಸು ರೋಡ್ ದಾಟದ್ದು ಹೊಡೆದಿದ್ದಾರೆ. ಆ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದದ್ದೊಂದು ಹೆಂಗಸ್ರೆ, ಇದ್ದದ್ದು 2 ಪ್ಯಾಸೆಂಜರ್ ಹೆಂಗಸ್ರೆ ಹೊಡೆದದ್ರಲ್ಲಿ. ಇವರೆಲ್ಲ ಅವರನ್ನು ಎಳಿಲಿಕ್ಕೆ ಹೋಗ್ತಾ ಇರೋದ. ಈ ಅಮ್ಮನಿಗೆ ಏನಾಗಿದೆ ಅಂತ ನೋಡುವವರು ಇವ್ರ ಪರಿಸ್ಥಿತಿ ಇಲ್ಲ. ನಾನು ಮತ್ತೆ ಶಾವಲಂ ಎತ್ತಿ ನನ್ನ ಕಾರಲ್ಲಿ ಹಾಕಿ ಕಂಕನಾಡಿಗೆ ಬಂದು, ಅವ್ರ ಗಂಡಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಇವಮ್ಮ ಸೀರಿಯಸ್ ಆಗಿ ನಮ್ಮ ಹತ್ರ ಕೇಳಿದ್ರು, ಓರ ಸಹಿತ ಮಗ ನಿನ್ನ ನಿಕ್ಲೆ ನನಗೆ ಕೇಳಿದೆ ಅಂತೇಳಿ. ನಾವು ಎತ್ಕೊಂಡು ಬರೋದು ಎಚ್ಚರ. ಆದ್ರೆ ಅವ್ರ ಪರಿಸ್ಥಿತಿ ಹೆಂಗಿದೆ, ಅವ್ರು ಕೇಳಿದ್ರೆ ತಪ್ಪಿಲ್ಲ. ನಾವು ಹೊಡೆದಿದ್ದೇವೆ, ಬೇರೆ ಜನ ಹೊಡೆದಿದ್ದೇವೆ, ಏನಂತ ಅವ್ರಿಗೆ ಗೊತ್ತಿಲ್ಲ. ಅವ್ರ ಪರಿಸ್ಥಿತಿ ಹೆಂಗಿದೆ. ಆದ್ರೆ ಸ್ಟೂಡೆಂಟ್ ಅಷ್ಟು ಜನ ಇದ್ದಾರೆ, ಜನ ಬಸ್ ಸ್ಟಾಪ್ ಅಲ್ಲಿ ಅಡ್ಡಿ ಸೇರಿದ್ದಾರೆ. ಈ ಹೆಂಗಸರು ನೀರು ಬಿಡುದು, ಅದಿಲ್ಲ ಫೋಟೋ ತೆಗೆಯುವುದು, ಅವರ ಕಾರಣ ಅವರನ್ನು ಎಲ್ಲಿದ್ದು ಹೊಡಿಲಿಕ್ಕೆ ಹೋಗುದು. ಇಂಥ ಪರಿಸ್ಥಿತಿ ನಮ್ಮಲ್ಲಿ ಬಾಲ್ಯ ನಡೀತದೆ. ಅದರಿಂದೋಸ್ಕರ ನಿಮ್ಮಿಂದ ಏನು ಸಾಧ್ಯ ಉಂಟು, 1-2 ಜನರನ್ನಾದ್ರೂ ಈ ಕೆಲಸ ಮಾಡಿದ್ದೇವೆ. ಹಣ, ಆಸ್ತಿ, ಅಂತಸ್ತು ಎಲ್ಲ ನಮ್ಮ ಕಾಂಪೌಂಡ್ ಒಳಗೆ, ನಮ್ಮ ಮನೆಯಲ್ಲಿ, ನಮ್ಮ ಪಿಡಿಗೆಯಲ್ಲಿ. ಮನುಷ್ಯತ್ವ ಮಾತ್ರ ಜನರಿಗೆ ಸಿಕ್ಕುದಂತ ನನ್ನ ಭಾವನೆ. ಎಲ್ಲಿಂದ ಬಂದವರು ಯಾವ ಜಾತಿಯವರು ನಮ್ಮಲ್ಲಿ ಜಾಸ್ತಿ ಆಗುವುದು ಈ ಧರ್ಮಸ್ಥಳಕ್ಕೆ ಬರುವ ಬಯಲುಸೀಮೆಗಳವರು ಒಬ್ಬರು ಧರ್ಮಸ್ಥಳ ಎಲ್ಲಿಗೆಲ್ಲ ಬರ್ತಾರೆ. ಆ ಊರಿದ್ದು ಡ್ರೈವಿಂಗೇ ಬೇರೆ, ಈ ಊರಿದ್ದು ಡ್ರೈವಿಂಗೇ ಬೇರೆ. ಘಾಟ್ ಶಿಕ್ಷಣದಲ್ಲಿ ಸುಮಾರು ಜನ ವಾಂತಿ ಮಾಡ್ತಾರೆ, ಅನ್ಕಾನ್ಸಿಯಸ್ ಆಗ್ತಾರೆ, ಏನೆಲ್ಲ ಆಗ್ತಾರೆ, ಬಂದು ಆಸ್ಪತ್ರೆ ಹೋಗ್ತಾರೆ. ಅವ್ರಿಗೆ ಏನು ನಮ್ಮ ಕೈಯಿಂದ ಬೇಕು ರಾತ್ರಿ ಅವರೊಟ್ಟಿಗೆ ಹೋಗಿ ಸಹಾಯ ಮಾಡಿ ಅವ್ರನ್ನ ಬೆಂಡ್ ತಟ್ಟಿ ಕಲಿಸಿದ್ರೆ ಎಲ್ಲೆಲ್ಲಿ ಅವರೆಲ್ಲ ಫೋನ್ ಮಾಡ್ತಾರೆ, ನೀವು ಎಲ್ಲಿ ಅವರು ನಿಮ್ದೊಂದು ನಂಬರ್ ಕೊಡಿ, ನಾವು ಹೆಲ್ಪ್ ಮಾಡಿದ್ದೇವೆ, ನೀವು ಮಾಡ್ತೇವೆ ಅಂತ ಒಂದು ಇದು ಇಲ್ಲ. ಅವ್ರಿಗೆ ಹೆಲ್ಪ್ ಮಾಡಿದ್ದೇವೆ, ಕಳಿಸಿದ್ದೇವೆ, ಕೆಲಸ ಮುಗಿದಿದೆ. ಅದೇ ನಮ್ಮ ಒಂದು ಪ್ರೀತಿ ವಿಶ್ವಾಸ. ನಾ ಹೇಳಲಿಕ್ಕೆ ಹೋದ್ರೆ ನಮ್ಮ ಸ್ಟೋರಿ ಒಂದೊಂದೇ ನಂಬ ಆಗ್ತಾ ಬರ್ತಾ ಒಂದೊಂದೇ ಹೇಳ್ತಾರೆ. ಎಲ್ಲ ಹೋಗ್ಲಿಕ್ಕೆ ನಾನು ತಯಾರಿರುವುದಿಲ್ಲ, ಹೇಳುವುದಿಲ್ಲ. ಆವತ್ತು ಮಾತ್ರ 1989ರಲ್ಲಿ ಅಷ್ಟರವರೆಗೆ ಪೊಲೀಸ್ ಕೆಲಸಕ್ಕೆ ಹೋಗ್ಲಿಕ್ಕೆ ಹೆದರ್ತಾ ಇದ್ದೆ. ಕಂಚಿನ ತಟ್ಟೆ ಕೊಟ್ಟು ASP ಗಗನ್ದೀಪ್ ಅವರು ಪುತ್ತೂರಿ ಕ್ರೈಮ್ ಮೀಟಿಂಗ್ ಕಳಿಸ್ ಸನ್ಮಾನ ಮಾಡಿದ್ರು. ಇಂಥ ಕೆಲಸ ಯಾವತ್ತೂ ಮಾಡ್ತಾ ಇರಿ, ನಿಮಗೆ ಏನು ಉಪಯೋಗ ಬೇಕಾದ್ರೂ ನನ್ನ ಹತ್ರ ಕೇಳಿ ಅಂತ ಹೇಳಿ. ಅದು ನಮ್ಮ ಹತ್ರ ಸರಾಗಿ ಯಾವುದೇ ಆದರೂ ನಾನೇ ಹೋಗುದು. ಯಾಕಂತ ಹೇಳಿದ್ರೆ ಬೆತ್ತಂಗಡಿಯಲ್ಲಿ ಆ ಟೈಮಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇತ್ತು, ಒಂದು ಸಬ್ ಇನ್ಸ್ಪೆಕ್ಟರ್ಗೆ ಬೈಕ್ ಇತ್ತು, 10 ಪೊಲೀಸ್ನವರಿದ್ರು. ಎಲ್ಲಿ ಪೊಲೀಸ್ ಸ್ಟೇಷನ್ ಇರಲಿಲ್ಲ. 83 ಗ್ರಾಮ ಬೆತ್ತಂಗಡಿಗೆ. ಅವರೆಲ್ಲಿ ಆದ್ರೂ ಹಲ್ಲಿಗೆ ಬೈಕಲ್ಲಿ ಹೋದ್ರೆ ಇಲ್ಲಿ ಆಕ್ಸಿಡೆಂಟ್ ಆಗಿ ಜಾಮ್ ಅಂದ್ರೆ ಅವ್ರು ಬರೋವರೆಗೆ ಇಲ್ಲಿ 2 ಗಂಟೆ 3 ಗಂಟೆ ಬ್ಲಾಕ್. ಮತ್ತೆ ಅವರು 1-2 ಸಾವಿರ ಕ್ಲಿಯರ್ ಮಾಡೋದನ್ನು ನೋಡಿ ನಾನೇ ಹೋಗಿ ಆ ಟೈರ್ಗೆಲ್ಲ ಮಾರ್ಕ್ ಚಾಕಲ್ಲಿ ಮಾರ್ಕ್ ಮಾಡಿ ಗಾಡಿ ದುಡ್ಡು ಸೈಡ್ ಇಟ್ಟು ವೆಹಿಕಲ್ಸ್ ಪಾಸ್ ಮಾಡೋದು. ನಾನಲ್ಲಿ ಹೋದ್ರೆ ಸಾಕು, ಪೊಲೀಸ್ ಬಂದ್ರು ಅವರಿಗೆ ಧೈರ್ಯ ಇಲ್ಲ, ನಮಗೆ ರೋಡ್ ಕ್ಲಿಯರ್ ಆಯ್ತಂತೆ. ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರೇ 3ನೇ ಕಾರಲ್ಲಿ ಇದ್ದಾರೆ. ಒಂದು ಬಸ್ ಒಂದು ಕಾರ್ ಆಕ್ಸಿಡೆಂಟ್ ಆಯ್ತು, ರೋಡ್ ಬ್ಲಾಕ್ ಆಗಿದೆ. ಫೋನ್ ಮಾಡಿದ್ರು. ಈಗ ಆವತ್ತು ಮೊಬೈಲ್ ಉಂಟು, ನಾನು ಸ್ಕೂಟರ್ ತಗೊಂಡು ಹೋದೆ. ಯಾಕಂದ್ರೆ ಕಾರಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಆ ಕಡೆ ಈ ಕಡೆ ಬ್ಲಾಕ್ ಆಗಿರುತ್ತೆ, ಅಲ್ಲಿ ಒಂದು 2 ಕಿಲೋಮೀಟರ್ ನಡಿಬೇಕಾಗುತ್ತೆ. ಸ್ಕೂಟ್ರಲ್ಲಿ ಅಲ್ಲಿವರೆಗೆ ಹೋದೆ. ಹೋಗುವಾಗ 3ನೇ ಕಾಲದಲ್ಲಿ ವೀರೇಂದ್ರ ಹೆಗಡೆ ಕೂತಿದ್ದಾರೆ. ಈ ಬಸ್ಸನ್ನು ಲಾರಿಯನ್ನು ಸಡನ್ ಸೈಡ್ ಮಾಡಿ ರೋಡ್ ಕ್ಲಿಯರ್ ಮಾಡಿದ್ದೆ. ಅವ್ನು ಹೇಳಿದ, ಕೇಸ್ ಹಾಕ್ಬೇಕು, ನೀವು ತೆಗೀರಿ, ನಿಮ್ಗೆ ಏನು ಕೇಸ್ ಬೇಕಂತ ನಾ ಮಾಡಿಸ್ಕೊಡ್ತೇನೆ, ರೋಡ್ ಕ್ಲಿಯರ್ ಮಾಡಿ, ಜನರನ್ನು ಬಿಡಿ, ಜನರನ್ನು ಕಟ್ಟಿ ಹಾಕ್ಬೇಡಿ ಅಂತ.